श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः हरिः ओम। नारायणाय परिपूर्ण गुणार्णवाय विश्वोदय स्थितिलयोन्नयति प्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाध्यमीशं वंदे भवघ्नमरासुरसिद्धवंद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। भीम उवाच त्वत्करे चार्पितं देवस्वल्पं तद्बहुलं भवेत् वस्तु जातं नृपो वेत्ते न ददाति हि दुष्कृतम्। स्वस्तिस्तु सतां अशेष सन्मंगलानि भवन्तु। जैमिनि अश्वमेध पर्वद विचारगळन्नु नावु तिळियुवाग ಹಿಂದಿನ ಭಾಗದಲ್ಲಿ ಕೃಷ್ಣ ಧರ್ಮರಾಜನ ಬಳಿಗೆ ಬಂದಾಗಿದೆ. ಮಧ್ಯರಾತ್ರಿಯ ಹೊತ್ತು ಸ್ಮರಣೆ ಮಾಡಿದ ಕೂಡಲೇ ಕೃಷ್ಣ ಬಂದು ಅವರನ್ನು ಸೇರಿದ. ಆ ಕಾಲದಲ್ಲಿ ಕೃಷ್ಣನಿಂದ ತನಗಾದ ಉಪಕಾರದ ಸ್ಮರಣೆಯನ್ನು ದ್ರೌಪದಿ ಮಾಡಿದ್ದಾಳೆ. ಕೃಷ್ಣ ಪರಮಾತ್ಮ ಧರ್ಮರಾಜನ ಮುಂದೆ ಹೇಳಿದ, ಅಶ್ವಮೇಧವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ನೀನು ಹೊರಟಿದ್ದೀಯಾ, ಏನು ಕಾರಣ? ಇಲ್ಲ, ಗೋತ್ರ ಹತ್ತಿಯೇ ನಮ್ಮವರನ್ನು ನಾನೇ ಸಂಹಾರವನ್ನು ಮಾಡಿದ್ದೇನೆ. ನೂರಾರು ಜನರ ಅಕ್ಷೋಹಿಣಿಗಟ್ಟಲೆ ಸೈನ್ಯದ ಪ್ರಾಣಿಗಳ ಮಾರಣ ಹೋಮ ನನ್ನ ನಿಮಿತ್ತದಿಂದ ಆಗಿದೆ. ಆ ಪಾಪದ ಪರಿಹಾರಕ್ಕೋಸ್ಕರವಾಗಿ ಅಶ್ವಮೇಧವನ್ನು ಮಾಡುವುದು ಅಂತ. ಅದಕ್ಕೆ ಕೃಷ್ಣ, ಸರಿ, ಅಶ್ವಮೇಧದಿಂದ ಪಾಪ ಪರಿಹಾರ ಆಗ್ತದೆ, ಆದರೆ ಅದು ಕಷ್ಟ ಸಾಧ್ಯವಾದದ್ದು. ಕುದುರೆ ಬೇಕು, ಅದಕ್ಕಾಗಿ ಯುದ್ಧ ಸಂಪತ್ತು ಸಂಪಾದನೆ ಮಾಡಬೇಕು, ಸಾವಿರಾರು ಜನರನ್ನು ಸೇರಿಸಬೇಕು, ಹೀಗೆಲ್ಲ ಬಹಳಷ್ಟು ಕಷ್ಟ ಇದೆ. ಆದರೆ ಅತಿ ಸುಲಭದ ಇನ್ನೊಂದು ಮಾತು ನಿನಗೆ ನಾ ಹೇಳುವುದು ಅಂತಾದರೆ, ನೀನು ಮಾಡಿದ ಪಾಪಗಳು ಅಂತೇನಿವೆ ಅದನ್ನೆಲ್ಲ ಸಂಪೂರ್ಣವಾಗಿ ಸಂಕಲ್ಪಪೂರ್ವಕವಾಗಿ ನನಗೆ ಅರ್ಪಣೆ ಮಾಡಿಬಿಡು. ನಿನ್ನೆಲ್ಲ ಪಾಪ ಹೊರಟು ಹೋಯಿತು, ನನಗೆ ಸಮರ್ಪಣೆ ಮಾಡಿಬಿಟ್ಟೆ ಅಂತಂದರೆ ಅದೇನಿದ್ರೂ ನನಗೆ ಸೇರಿದ್ದು, ನೀನಂತೂ ಶುದ್ಧನಾಗಿ ಬಿಟ್ಟಿಯಲ್ಲ ಅಂತನ್ನುವುದಾಗಿ ಕೃಷ್ಣ ಹೇಳಿದಾಗ ಅದಕ್ಕೆ ಭೀಮಸೇನ ದೇವರು ಉತ್ತರ ಕೊಡ್ತಾರೆ, ಅಣ್ಣ ಈ ಕೆಲಸ ಮಾಡುವುದಲ್ಲ, ಕೃಷ್ಣ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ದೇವರ ಕೈಯಲ್ಲಿ ನಾವು ಏನನ್ನ ಅರ್ಪಣೆ ಮಾಡುತ್ತೇವೆ ಸಮರ್ಪಣೆ ಮಾಡುತ್ತೇವೆ ಅದು ಅನಂತವಾಗಿ ಬೆಳೆಯುತ್ತದೆ. ಪುಣ್ಯವನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಅದು ಅನಂತವಾಗ್ತದೆ. ಹಾಗೇನೆ ನಾವು ಮಾಡಿದ ಪಾಪಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದರೂ ಅದು ಅನಂತವಾಗಿ ನಮಗೆ ಫಲವನ್ನು ಕೊಡುತ್ತದೆ. ಪುಣ್ಯದ ಫಲ ಅನಂತವಾದರೆ ಒಳ್ಳೆಯದೇ, ಏಕೆ ಸುಖ ಆಗುತ್ತೆ. ಪಾಪ ಮಾಡಿದ್ದನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿ ಅದು ಅನಂತವಾದರೆ ಅನಂತವಾದ ದುಃಖವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಪಾಪಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಬೇಡ. ಆದರೆ ಒಂದು ನಾನು ಹೇಳುವುದು ಅಂತಂದರೆ, ಧರ್ಮರಾಜ ಅರ್ಪಣೆ ಮಾಡ್ತಾನೆ. ಏನನ್ನು ಅರ್ಪಣೆ ಮಾಡ್ತಾನೆ ಅಂತಂದರೆ, ತಾನು ಮಾಡಿದ ಪಾಪಕರ್ಮದ ಅರ್ಪಣೆ ಅಲ್ಲ, ಅಶ್ವಮೇಧ ಯಾಗವನ್ನು ಮಾಡಿ ಅದರ ಪುಣ್ಯಕರ್ಮದ ಫಲವನ್ನು ನಿನಗೆ ಅರ್ಪಣೆ ಮಾಡ್ತಾನೆ. ಹಾಗೆ ಆಗುವಂತೆ ಆಗಲಿ ಕೃಷ್ಣ, ನೀನು ಈ ವಿಷಯದಲ್ಲಿ ನಮ್ಮನ್ನು ಅನುಗ್ರಹಿಸುವಂತ ಭೀಮಸೇನ ಕೃಷ್ಣನ ಮುಂದೆ ವಿಜ್ಞಾಪನೆಯನ್ನು ಮಾಡ್ತಾನೆ, ಪ್ರಾರ್ಥನೆಯನ್ನು ಮಾಡ್ತಾನೆ. ಭವಾನ್ ರಕ್ಷತ ರಾಜಾನಂ ಯಾವದಾಗಮನಂ ಮಮ ಸುರಕ್ಷಿತೇ ನೃಪೇ ಚೈವ ಸಫಲಾ ಸರ್ವಸಿದ್ಧಯಃ. ನಾನೀಗ ಭದ್ರಾವತಿಯನ್ನು ಕುರಿತು, ಯವನಶ್ವರಾಜನ ರಾಜ್ಯವನ್ನು ಕುರಿತು ಹೊರಟಿದ್ದೇನೆ. ನನ್ನ ಜೊತೆಗೆ ಬರುವುದಾಗಿ ಕರ್ಣಪುತ್ರ
ವೃಷಧ್ವಜ ಸಿದ್ಧನಾಗಿದ್ದಾನೆ, ಮೇಘವರ್ಣ ನನ್ನ ಮೊಮ್ಮಗ ಘಟೋತ್ಕಚನ ಮಗ ಅವನೂ ಸಿದ್ಧನಾಗಿದ್ದಾನೆ, ನಾವು ಮೂವರು ಹೋಗಿ ಅಶ್ವಮೇಧಕ್ಕೆ ಬೇಕಾದಂತಹ ಕುದುರೆಯನ್ನು ಹಿಡಿದು ತರ್ತೇವೆ, ನಾವು ಭದ್ರಾವತಿಗೆ ಹೋಗಿ ಬರುವವರೆಗೂ ಊರಿನ ರಕ್ಷಣೆ ಆಗಬೇಕು, ಧರ್ಮರಾಜನ ಜೊತೆಯಲ್ಲಿ ಅವನಿಗೆ ಧೈರ್ಯವನ್ನು ತುಂಬಿ ಇರಬೇಕಾ, ಅದಕ್ಕೋಸ್ಕರ ಕೃಷ್ಣ ನೀನು ನಮ್ಮ ಊರಲ್ಲಿಯೇ ಇದ್ದುಬಿಡು, ನಾವು ಹೋಗಿ ಬರ್ತೇವೆ. ಸುಕೃತೇನ ವಿನಾ ಜೀವಾಹ ನ ರಾಜಂತೆ ಕಥಂಚನ ಸರ್ವಂ ಸುಕೃತಿಜಂ ಪುಣ್ಯಂ ಭವಾನ್ ಗೃಹಾತು ನಃಕರಾತ್. ಬಹಳ ಸ್ವಾರಸ್ಯದ ಮಾತನ್ನು ಭೀಮಸೇನ ಹೇಳ್ತಾನೆ. ಸುಕೃತೇನ ವಿನಾ ಜೀವಾಹ, ಒಂದು ನಿಯಮ, ಜಗತ್ತಿನಲ್ಲಿ ಯಾರಾದರೂ ಸುಖವಾಗಿ ಇದ್ದಾರೆ ಅಂತಾದರೆ ಅವರು ಹಿಂದೆ ಎಂದೋ ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯವನ್ನು ಮಾಡಿರಲೇಬೇಕು. ದುಃಖವನ್ನು ಪಡ್ತಾ ಇದ್ದಾರೆ ಅಂತಾದರೆ ಹಿಂದೆ ಎಂದೋ ಒಂದು ಬಾರಿ ಯಾವುದೋ ಒಂದು ಜನ್ಮದಲ್ಲಿಯಾದರೂ ಪಾಪಕರ್ಮಗಳನ್ನು ಮಾಡಿರಲೇಬೇಕು, ಕೆಟ್ಟ ಕೆಲಸಗಳನ್ನು ಮಾಡಿರಲೇಬೇಕು. ಕೆಟ್ಟ ಕೆಲಸ ಮಾಡದೆ ದುಃಖ ಬರುವುದಿಲ್ಲ, ಪುಣ್ಯದ ಕೆಲಸ ಮಾಡದೆ ಒಳ್ಳೆಯ ಕೆಲಸ ಮಾಡದೆ ಸುಖ ಸಿಗುವುದಿಲ್ಲ. ಇದು ಶಾಸ್ತ್ರದ ಮೂಲಭೂತವಾಗಿರುವಂತಹ ಸಿದ್ಧಾಂತ. ನಮಗೆ ನೋಡುವುದಕ್ಕೆ ಕೆಲವೊಮ್ಮೆ ಇವತ್ತು ಮಾಡಿದಂತಹ ಒಳ್ಳೆಯ ಕೆಲಸದಿಂದಲೇ ಸಾಕ್ಷಾತ್ತಾಗಿ ನಮಗೆ ಸುಖ ಸಿಗದೇ ಇದ್ದರೂ ಮುಂದೆ ಎಂದೋ ಒಂದು ಸಾರಿ ಅದು ನಮ್ಮ ಸುಖಕ್ಕೆ ನಿಶ್ಚಿತವಾಗಿಯೂ ಕಾರಣವಾಗ್ತದೆ. ಕೆಲವೊಮ್ಮೆ ನಾವು ಭ್ರಮಿಸಿಬಿಡ್ತೇವೆ, ಕೆಟ್ಟ ಕೆಲಸಗಳನ್ನು ಇವತ್ತು ಮಾಡಿಕೊಂಡು ಇರುವಂತಹ ಜನರು ಸುಖವಾಗಿ ಇದ್ದಾರಲ್ಲ, ಅಂದರೆ ಬಹುಶಃ ಕೆಟ್ಟ ಕೆಲಸ ಮಾಡಿದವರಿಗೂ ಸುಖ ಸಿಗುತ್ತೆ ಅಂತಾದರೆ ನಾವು ಯಾಕೆ ಆ ಮಾರ್ಗವನ್ನು ತುಳಿಯಬಾರದು, ಅವರಂತೆ ನಾವು ಯಾಕೆ ಹೋಗಬಾರದು, ನಾವು ಪುಣ್ಯದ ಕೆಲಸ ಮಾಡಿ ದುಃಖವನ್ನೇ ಪಟ್ಟುಕೊಂಡು ಯಾಕೆ ಇರಬೇಕು. ಪುಣ್ಯ ಮಾಡುವಾಗಲೂ ಕಷ್ಟ, ಮುಂದೆಯೂ ದುಃಖವೇ ಅಂತಾದರೆ ಯಾಕೆ ನಾವು ಈ ದಾರಿಯನ್ನು ತುಳಿಬೇಕು ಅನ್ನುವಂತಹ ಪ್ರಶ್ನೆ ಭ್ರಮೆಗೆ ಒಳಗಾಗುವುದಕ್ಕೆ ಅವಕಾಶ ಇದೆ. ಅದಕ್ಕೆ ಶಾಸ್ತ್ರ ಹೇಳುವುದು, ಇವತ್ತು ಅವನು ಸುಖವಾಗಿದ್ದಾನೆ ಅಂತಂದರೆ ಹಿಂದೆಂದೋ ಮಾಡಿದ ಪಾಪ ಪುಣ್ಯಕರ್ಮದ ಫಲವದು. ಇವತ್ತು ದುಃಖ ಪಡ್ತೇವೆ ಅಂತಂದರೆ ಹಿಂದೆ ಮಾಡಿದಂತಹ ಪಾಪಕರ್ಮದ ಫಲ. ಇವತ್ತು ಪಾಪಕರ್ಮ ಮಾಡಿದ್ದಕ್ಕೆ ಅವನಿಗೆ ಸುಖವಾಗಿದೆ ಅಂತ ಮಾತ್ರ ಎಂದೂ ತಿಳಿಯಬೇಡಿ, ಮುಂದೆ ಅದು ದುಃಖಕ್ಕೆ ನಿಶ್ಚಿತವಾಗಿಯೂ ಕೂಡ ಕಾರಣವಾಗ್ತದೆ. ಆ ಪುಣ್ಯ ಪಾಪ ಸುಖ ದುಃಖಗಳನ್ನು ಎಲ್ಲವನ್ನೂ ಸಹ ನಿಯಂತ್ರಣ ಮಾಡುವ ಆ ಭಗವಂತನಿದ್ದಾನೆ ಅನ್ನುವಂತಹ ವಿಶ್ವಾಸವನ್ನು ನಾವು ಪಡಿಬೇಕು. ಭೀಮಸೇನ ಬಹಳ ಸ್ವಾರಸ್ಯವಾಗಿ ಈ ಮಾತನ್ನು ಹೇಳ್ತಾನೆ. ಸುಕೃತೇನ ವಿನಾ ಜೀವಾಹ ನ ರಾಜಂತೆ ಕಥಂಚನ. ಸುಕೃತ ಇಲ್ಲದೆ, ಸುಕೃತ ಅಂತಂದರೆ ಪುಣ್ಯಕರ್ಮ ಒಳ್ಳೆಯ ಕೆಲಸ, ಅದು ಇಲ್ಲದೆ ಸುಖ ಸಿಗುವುದಿಲ್ಲ. ನಮ್ಮದು ಹೇಗಿದೆ ಅಂತಂದರೆ ಸುಖವಾಗಲಿ ಅಂತ ನಾವು ಬಯಸ್ತೇವೆ, ಆದರೆ ಸುಖಕ್ಕೆ ಕಾರಣವಾದ ಒಳ್ಳೆಯ ಕರ್ಮಗಳನ್ನು ಸುಕೃತವನ್ನು ನಾವು ಮಾಡಲಿಕ್ಕೆ ಸಿದ್ಧರಿಲ್ಲ. ಅದಕ್ಕೋಸ್ಕರ ಭೀಮಸೇನನ ಸಂದೇಶ, ಜೈಮಿನಿ ಭಾರತದ ಸಂದೇಶ, ಪುಣ್ಯವನ್ನು ಬಯಸಿರಿ, ಅಂದಾಗ ಮಾತ್ರ ಸುಖವು ನಿಮಗೆ ಸಾಧ್ಯ. ಪುಣ್ಯಕರ್ಮಗಳನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಸರ್ವಂ ಸುಕೃತಿಜಂ ಪುಣ್ಯಂ ಭವಾನ್ ಗೃಹಾತನಃ ಕರಾತ್. ಇವತ್ತು ಸಂತೋಷವಾಗಿ ಸುಖವಾಗಿ ನಾವಿದ್ದೇವೆ ಅಂತಂದರೆ ಅದು ಪುಣ್ಯದ ಫಲವಾಗಿರುತ್ತದೆ ಅಂತನ್ನುವುದಾಗಿ ಆ ಭಗವಂತನ ಸ್ಮರಣೆ ಮಾಡಬೇಕು. ಪುಣ್ಯಕರ್ಮಗಳನ್ನು ಮತ್ತೆ ಮತ್ತೆ ಹೆಚ್ಚಾಗಿ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ. ನಾವು ಪುಣ್ಯಕರ್ಮವನ್ನು ಮಾಡುತ್ತೇವೆ, ಅಶ್ವಮೇಧವನ್ನು, ಅದನ್ನು ಕೃಷ್ಣ ನಿನಗೆ ಸಮರ್ಪಣೆ ಮಾಡುತ್ತೇವೆ, ನಮಗೆ ಹೋಗುವುದಕ್ಕೆ ಅಪ್ಪಣೆಯನ್ನು ಕೊಡು ಅನ್ನುವುದಾಗಿ ಭೀಮಸೇನ ಕೃಷ್ಣನ ಮುಂದೆ ವಿಜ್ಞಾಪನೆಯನ್ನು ಮಾಡುತ್ತಾನೆ. ತಥೋ ಯುಧಿಷ್ಠಿರ ಪ್ರೀತೋ ಬಭೂವ ಜನಮೇಜಯ ಬುಭುಜೇ ಕೃಷ್ಣ ಸಹಿತ ಸುಶ್ವಾಪ ಭವನೇ ಸುಖಂ. ನಮಗೆ ನೆನಪಿರಬೇಕು, ಹಿಂದಿನ ಭಾಗದಲ್ಲಿ ನಾವು ತಿಳಿದಿದ್ದೇವೆ, ಇದಿಷ್ಟು ಘಟನೆ ನಡೆಯುತ್ತಾ ಇರುವುದು ರಾತ್ರಿ ಮಧ್ಯರಾತ್ರಿಯ ಕಾಲದಲ್ಲಿ. ಧರ್ಮರಾಜ ಕೃಷ್ಣನನ್ನು ಸ್ಮರಣೆ ಮಾಡಿದ್ದು ಅಂತಾಗಲಿ, ಕೃಷ್ಣ ಅಲ್ಲಿಗೆ ಬಂದದ್ದು ಅಂತಾಗಲಿ, ಇದೆಲ್ಲವೂ ಸಹ ರಾತ್ರಿಯಲ್ಲಿ ನಡೀತಾ ಇದೆ. ಕೃಷ್ಣ ಬಂದು ಇಷ್ಟೆಲ್ಲ ನಿರ್ಣಯ ಆಯಿತು, ಊರಲ್ಲಿ ಇರ್ತಾನೆ ಕೃಷ್ಣ, ಧರ್ಮರಾಜನ ರಕ್ಷಣೆ ಮಾಡ್ತಾನೆ, ಭೀಮಸೇನ ಹೋಗ್ತಾನೆ ಭದ್ರಾವತಿಗೆ, ಕುದುರೆಯನ್ನು ತಂದುಕೊಡ್ತಾನೆ, ಯಾಗವನ್ನು ಮಾಡಬಹುದು ಅಂತನ್ನುವಂತಹ ನಿರ್ಣಯ ಯಾವಾಗ ಆಯಿತೋ, ವಿಶ್ವಾಸ ನಂಬಿಕೆ, ನಾನು ಅಶ್ವಮೇಧವನ್ನು ಮಾಡಬಹುದು ಎನ್ನುವಂತಹ ನಂಬಿಕೆ ಧರ್ಮರಾಜನಿಗೆ ಯಾವಾಗ ಬಂತೋ, ಆಗ ಅವನಿಗೆ
ಸ್ವಲ್ಪ ನಿದ್ದೆ ಬಂದಂತಾಯಿತು. ಉಸಿರಾಡುವುದಕ್ಕೆ ಅವಕಾಶ ಆದಂತೆ ಆಯಿತು. ಮಧ್ಯರಾತ್ರಿಯಾದರೂ ಧರ್ಮರಾಜನಿಗೆ ನಿದ್ದೆಯೇ ಬಂದಿದ್ದಿಲ್ಲ. ಮಾನಸಿಕವಾಗಿ ತೊಳಲಾಡ್ತಾ ಇದ್ದ. ಏನಪ್ಪ ಹೇಗೆ ಮಾಡೋದು, ಪಾಪ ಮಾಡಿಬಿಟ್ಟಿದ್ದೇನೆ, ಅಶ್ವಮೇಧ ಮಾಡೋದು ಹೇಗೆ, ಬಹಳ ಚಿಂತಾಕ್ರಾಂತನಾಗಿದ್ದ. ಭೀಮಸೇನನ ಮಾತುಗಳು, ಕೃಷ್ಣನ ಮಾತುಗಳು ಯಾವಾಗ ಧರ್ಮರಾಜನಿಗೆ ವಿಶ್ವಾಸವನ್ನು ಹುಟ್ಟಿಸಿದವೋ ಆಗ ಸ್ವಲ್ಪ ನಿದ್ದೆ ಮಾಡಬಹುದು ಅನ್ನುವಂತಹ ವಿಶ್ವಾಸ ಬಂತು. ಹಾಗಾಗಿ ಎಲ್ಲರೂ ಸಹ ಮಧ್ಯರಾತ್ರಿಯ ನಂತರದ ಭಾಗವನ್ನು ನಿದ್ರೆಯಲ್ಲಿ ಕಳೆದರು ಅಂತ. ಮನುಷ್ಯನಿಗೆ ಇದು ಧರ್ಮರಾಜನ ಕಥೆ ಅಂತಂದ್ರೂ ಇದು ಎಲ್ಲರ ಅನುಭವನೇ. ಇದು ಚಿಂತೆ ಇರುವ ಕಾಲಕ್ಕೆ ಯಾವೊಬ್ಬ ವ್ಯಕ್ತಿಗೂ ಸಹ ನಿದ್ದೆ ಬರಲಿಕ್ಕಿಲ್ಲ. ಯಾವ ವಿಚಾರವೂ ಇಲ್ಲ ಅಂತಂದರೆ, ತಲೆ ಇಟ್ಟ ಕೂಡಲೇ, ಹಾಸಿಗೆಯಲ್ಲಿ ಮಲಗಿದ ಕೂಡಲೇ ನಿದ್ದೆ ತಾನಾಗಿಯೇ ಬಂದುಬಿಡುತ್ತೆ. ನಿದ್ದೆ ಬರುವುದರ ಮೇಲೆಯೇ ಆ ಮನುಷ್ಯನ ಮನಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ಬಿಡಬಹುದು ಅಂತನ್ನುವುದಾಗಿ ನಾವು ಈ ಮೂಲಕ ಅರ್ಥ ಮಾಡಿಕೊಳ್ಳಬಹುದೇನೋ. ಪ್ರಭಾತ ಸಮಯೇ ಜಾತೆ ಭೀಮ ಕರ್ಣಾತ್ಮಜಸ್ತಥ ಮೇಘವರ್ಣೋ ಮಹಾಬಾಹುಸ್ತ್ರಯಸ್ತೇ ನಿರ್ಗತಾಮುದ. ಬೆಳಗಾಯಿತು. ಭೀಮ, ಕರ್ಣಪುತ್ರ ಮತ್ತು ತನ್ನ ಮೊಮ್ಮಗ ಮೂವರು ಸೇರಿ, ವೃಷಕೇತು, ಮೇಘವರ್ಣ, ಭೀಮಸೇನ ಈ ಮೂವರು ಸೇರಿ ಒಪ್ಪಿಗೆಯನ್ನು ಪಡೆದು ಯುದ್ಧಕ್ಕೋಸ್ಕರವಾಗಿ ಹೊರಡುವುದಕ್ಕೆ ಸಿದ್ಧರಾಗ್ತಾರೆ. ಭದ್ರಾವತಿಯ ಕಡೆಗೆ ಹೊರಡುವುದಕ್ಕೆ ಸಿದ್ಧರಾಗ್ತಾರೆ. ಕುಂತೀಂ ಯುಧಿಷ್ಠಿರಂ ಕೃಷ್ಣಂ ನಮಸ್ಕೃತ್ಯ ತಥಾಪರಾನ್. ಕುಂತಿಗೆ ತಾಯಿ ಭೀಮಸೇನ ತನ್ನ ತಾಯಿಗೆ ನಮಸ್ಕಾರವನ್ನು ಮಾಡುತ್ತಾನೆ. ಧರ್ಮರಾಜ ಅಣ್ಣನಿಗೆ ನಮಸ್ಕಾರ ಮಾಡುತ್ತಾನೆ. ಕೃಷ್ಣನನ್ನು, ಸರ್ವೋತ್ತಮನಾಗಿರುವಂತಹ ಕೃಷ್ಣ ದೇವರನ್ನು ನಮಸ್ಕಾರವನ್ನು ಮಾಡುತ್ತಾರೆ. ಅದೇ ರೀತಿ ಮೇಘವರ್ಣ ನಮಸ್ಕರಿಸಿದ, ಮತ್ತು ವೃಷಧ್ವಜ ಅವನೂ ನಮಸ್ಕಾರ ಮಾಡಿ ಬಂದ. ಅವರ ಒಪ್ಪಿಗೆಯನ್ನು ಪಡೆದು ಮುಂದೆ ಹೊರಡುತ್ತಾರೆ. ಹೊರಡುವಾಗ ತಾಯಿ ಕುಂತಿ ಹಾಗೆ ಕಳಿಸುವುದಕ್ಕೆ ಮನಸ್ಸಾಗಲಿಲ್ಲ. ನಿಜ, ಮಾರ್ಗ ಮಧ್ಯದಲ್ಲಿ ಬೇಕಾದಷ್ಟು ಭೀಮಸೇನನಿಗೆ ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಸಿಗುತ್ತದೆ. ಏನು ಯಾವುದಕ್ಕೂ ಕೊರತೆ ಇಲ್ಲ ರಾಜಾಧಿರಾಜರು. ಆದರೂ ತಾಯಿಯ ಪ್ರೀತಿ ಹಾಗೆ ಕಳಿಸಲಿಕ್ಕೆ ಮನಸ್ಸಾಗಲಿಲ್ಲಂತೆ. ಜೊತೆಗೆ ಬುತ್ತಿಯೊಂದನ್ನು ಕೊಟ್ಟು ಕಳಿಸಿದರಂತೆ. ಮಾರ್ಗ ಮಧ್ಯದಲ್ಲಿ ನಿನಗೆ ಎಲ್ಲಾದರೂ ಹಸಿವಾದರೆ ತಿನ್ನುವುದಕ್ಕೆ ಉಣ್ಣುವುದಕ್ಕೆ ಬೇಕು, ಅದಕ್ಕೋಸ್ಕರವಾಗಿ ಜೊತೆಗೆ ಇರಲಿ ಅಂತ ಸ್ವಯಂ ಕುಂತಿಯೇನೆ ಅನೇಕ ಪದಾರ್ಥಗಳನ್ನು ಕಟ್ಟಿಕೊಟ್ಟಳಂತೆ. ಮಾರ್ಗ ಮಧ್ಯದಲ್ಲಿ ಇದನ್ನು ಉಪಯೋಗಿಸಿ ಅಂತ. ಇಲ್ಲಿ ತಾಯಿಯ ಮಮತೆ, ಮೊಮ್ಮಕ್ಕಳ ಮೇಲಿನ ಅಜ್ಜಿಯ ಮಮತೆ ಅದು ಹೇಗಿರುತ್ತದೆ ಅಂತನ್ನುವುದನ್ನು ಇಲ್ಲಿ ನಾವು ತಿಳಿಯಬಹುದು. ಮಗನ ಸ್ಥಾನದಲ್ಲಿ ಭೀಮಸೇನ ಇದ್ದಾನೆ ಕುಂತಿಗೆ, ಸ್ವಯಂ ಮಗನೇ. ಇನ್ನು ಮೊಮ್ಮಗನ ಸ್ಥಾನದಲ್ಲಿ ಕರ್ಣನ ಮಗ ವೃಷಧ್ವಜನಿದ್ದಾನೆ. ಇನ್ನೊಂದು ಅರ್ಥದಲ್ಲಿ ಮೊಮ್ಮಗನ ಮಗ ಕುಂತಿಗೆ ಘಟೋತ್ಕಚನ ಮಗ ಮೇಘವರ್ಣ, ಮೊಮ್ಮಗನ ಮಗ ಅವನು, ಮರಿಮಗ, ಮಗ, ಮೊಮ್ಮಗ, ಮೊಮ್ಮಗನ ಮಗ, ಹೀಗೆ ಮೂರು ತಲೆಮಾರಿನವರು. ಅವರನ್ನೆಲ್ಲರನ್ನು ಕೂಡ ಆಶೀರ್ವದಿಸಿ ಕುಂತಿಯ ರಾಜಮಾತೆ ಕೊಟ್ಟು ಕಳಿಸ್ತಾಳೆ. ಜನನೀಕರ ಸಂಸ್ಪೃಷ್ಟಾನ್ ತೃಪ್ತ ಪ್ರಾಶ್ಯ ವೃಕೋದರ. ತಾಯಿಯ ಆಶೀರ್ವಾದ, ಅನುಗ್ರಹ ಯಾವಾಗ ಭೀಮಸೇನಿಗೆ ಸಿಕ್ಕಿತೋ, ಆ ಕುದುರೆಯನ್ನು ತಂದೆ ತರುತ್ತೇನೆ ಅಂತನ್ನುವುದಾಗಿ ಏನು ಹಿಂದೆ ಪ್ರತಿಜ್ಞೆ ಮಾಡಿದ್ದ, ಅದರ ಮೇಲೆ ಭೀಮಸೇನನಿಗೆ ಇಮ್ಮಡಿಯಾದ ವಿಶ್ವಾಸ ಬಂತು. ಆ ಕೆಲಸವನ್ನು ನಾನು ಮಾಡಿಯೇ ಮಾಡುತ್ತೇನೆ. ಕಾರಣ, ತಾಯಿ ಪೂರ್ಣ ಪ್ರಮಾಣದಲ್ಲಿ ಸಂತೋಷದಿಂದ ಅನುಗ್ರಹಿಸಿ ಬೀಳ್ಕೊಡ್ತಾ ಇದ್ದಾಳೆ. ಸಮಾಲಿಂಗಿ ಅರ್ಜುನಂ ತತ್ರ ಇದಂ ವಚನಮಬ್ರವೀತ್. ಹೊರಡುವಾಗ ಅರ್ಜುನನನ್ನು ಆಲಿಂಗಿಸಿಕೊಂಡು ಭೀಮಸೇನ ಹೇಳ್ತಾನೆ, ಅರ್ಜುನ, ಮತ್ತೆ ನಾನು ಹೋಗಿ ಬರುವಷ್ಟರ ಕಾಲ ನೀನು ಊರಲ್ಲಿಯೇ ಇದ್ದು, ಉಳಿದವರೆಲ್ಲ ಇದ್ದಾರೆ, ಸ್ವಯಂ ಕೃಷ್ಣನೂ ಬಂದಿದ್ದಾನೆ, ಆದರೆ ನೀನು ನಿನ್ನ ಜವಾಬ್ದಾರಿಯನ್ನು ಮೀರಿ ನಡ್ಕೊಳ್ಬೇಡ. ಇದ್ದಾರೆ ಬಿಡು, ಬಹಳಷ್ಟು ಜನ ನೋಡ್ಕೊಳ್ತಾರೆ ಅಂತ, ನೀನು ಎಲ್ಲೂ ಹೋಗಬೇಡ, ಅಣ್ಣನನ್ನು ನೋಡಿಕೋ, ಅದಕ್ಕೂ ಪ್ರಧಾನವಾಗಿ ಪ್ರಜೆಗಳನ್ನು ನೋಡಿಕೋ. ಪ್ರಜೆಗಳು ಅಂತಂದರೆ ರಾಜರಿಗೆ ಮಕ್ಕಳಂತೆ ಇರಬೇಕು, ಮಕ್ಕಳಂತೆ ಆ ಸ್ಥಾನದಲ್ಲಿ ಇದ್ದವರು.
ಮಹಾಭಾರತ ಅಥವಾ ಅಶ್ವಮೇಧ ಪರ್ವ ರಾಜರಿಗೂ ಪ್ರಜೆಗಳಿಗೂ ಮಧ್ಯದಲ್ಲಿ ಇರುವಂತಹ ಸಂಬಂಧ ಎಂಥದ್ದು ಅಂತನ್ನುವುದನ್ನು ತೋರಿಸಿಕೊಡುತ್ತದೆ. ಒಬ್ಬ ತಂದೆ ಮಕ್ಕಳು ಅವರ ನಡುವಿನ ಸಂಬಂಧ ಹೇಗೆ ಅನ್ಯೋನ್ಯವಾಗಿ ಇರುತ್ತದೋ, ಮಕ್ಕಳು ಕೇಳದೇ ಇದ್ದರೂ ಸಹ ಅವರ ರಕ್ಷಣೆಯನ್ನು ಮಾಡಬೇಕಾದದ್ದು ತಂದೆ ತಾನು ತನ್ನ ಕರ್ತವ್ಯ ಅಂತನ್ನುವುದಾಗಿ ತಿಳಿದು ಮಾಡುತ್ತಾನೆಯೋ, ಹಾಗೆ ಪ್ರಜೆಗಳು ಬೇಡದೇ ಇದ್ದರೂ ಅವರನ್ನು ರಕ್ಷಣೆ ಮಾಡಬೇಕಾದದ್ದು ರಾಜನ ಕರ್ತವ್ಯ. ಅದು ಅದನ್ನು ನಾವು ರಾಜರ ಸ್ಥಾನದಲ್ಲಿ ನಿಂತವರು ಆ ಕಾರ್ಯವನ್ನು ಮಾಡಬೇಕು. ಪ್ರಜೆಗಳ ರಕ್ಷಣೆ ಮಾಡು. ನಿತ್ಯ ವೇದಾಧ್ಯಯನವನ್ನು ಮಾಡುವಂತಹ, ಜಪತಪಗಳನ್ನು ಅನುಷ್ಠಾನ ಮಾಡುವಂತಹ ಋಷಿಮುನಿಗಳನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಇದೆ. ಗೋವುಗಳ ರಕ್ಷಣೆಯನ್ನು ಮಾಡಬೇಕು. ಅದನ್ನು ನೀನು ಜವಾಬ್ದಾರಿಯಿಂದ ನಿರ್ವಹಣೆ ಮಾಡುತ್ತೀಯ ಅಂತನ್ನುವಂತಹ ವಿಶ್ವಾಸ ಇದೆ ಅರ್ಜುನ. ಪ್ರಾಪ್ತಂ ಮಾಂ ಮಂದಿರಂ ವಿದ್ಧಿ ಗೃಹೀತ್ವಾ ತುರಗಂ ಪ್ರತಿ. ಹೀಗೆ ಹೋಗ್ತಾನೆ, ಕೆಲವೇ ದಿವಸಗಳಲ್ಲೇ ಆ ಅಶ್ವಮೇಧಕ್ಕೆ ಬೇಕಾದಂತಹ ಅಶ್ವವನ್ನು ನಾನು ಬೇಗನೆ ತೆಗೆದುಕೊಂಡು ಬಂದುಬಿಡುತ್ತೇನೆ. ಯೋಚಿಸಬೇಡ, ಅಣ್ಣ ಬಹಳ ದೂರ ಹೋದ, ಏನಾಯ್ತೋ ಏನೋ, ಹೇಗೋ ತರ್ತಾನೋ ಬಿಡ್ತಾನೋ, ಆಗುತ್ತೋ ಇಲ್ಲವೋ, ಚಿಂತೆಯೇ ಬೇಡ, ನಿಶ್ಚಿಂತನಾಗಿರು, ನಾನು ಹೋಗಿ ಬರ್ತೇನೆ ಅಂತ ಭೀಮಸೇನ ಅರ್ಜುನನಿಗೂ ಕೂಡ ಅವನ ಜವಾಬ್ದಾರಿಯ ಮಾತುಗಳನ್ನು ಹೇಳಿ, ಅವನ ಕರ್ತವ್ಯ ಕರ್ಮದ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಕೂಡ ಹೇಳಿ ಭೀಮಸೇನ ದೇವರು ಹೊರಡುತ್ತಾರೆ. ಏತಾವದುಕ್ತ್ವಾ ವಚನಂ ಪುರೀಂ ಭದ್ರಾವತೀಂ ಪ್ರತಿ ಯಜೋತಾಭ್ಯಾಂ ಯುತೋ ಧೀಮಾನ್ ಪದಾತಿ ಪ್ರಾಂಗ್ಮುಖಸ್ತದಾ. ಮೂವರು ಭದ್ರಾವತಿಯ ಕಡೆಗೆ ಮುಖ ಮಾಡಿ ಹೊರಟಿದ್ದಾರೆ. ಹೋಗುವಾಗ ಅನೇಕ ಊರುಗಳು, ನದಿಗಳು, ಪರ್ವತಗಳು, ಅವುಗಳನ್ನೆಲ್ಲವನ್ನೂ ಸಹ ದಾಟಿ ಹೊರಟು ಬರ್ತಾರೆ. ಮೂರನೆಯ ದಿವಸ ಅವರ ಪ್ರಯಾಣದಲ್ಲಿ, ಮೂರನೆಯ ದಿವಸದ ಹೊತ್ತಿಗೆ ಭದ್ರಾವತಿಯ ಸಮೀಪಕ್ಕೆ ಬಂದಿದ್ದಾರಂತೆ. ತೃತೀಯೇ ಅಹನಿ ತಾಂ ಪುರೀಂ ಪ್ರಾಪ್ತಃ ಕತಿಪಯರು ವೀರೈಹಿ ಪುರೀಂ ರಮ್ಯಾಂ ಕುರುದ್ವಹ. ಪ್ರಧಾನವಾಗಿ ಈ ಮೂವರಿದ್ದಾರೆ, ಬಹುಶಃ ಜೊತೆಯಲ್ಲಿ ಇನ್ನಿತರ ಕೆಲವು ಜನರು ಕೂಡ ಇದ್ದರೂ ಇರಬಹುದು. ಪ್ರಧಾನವಾಗಿ ಈ ಮೂವರು ಪಾಂಡವರ ಕಡೆಯಿಂದ ಹೊರಟಿದ್ದಾರೆ. ಭದ್ರಾವತಿಯ ಸಮೀಪಕ್ಕೆ ಬಂದರು, ನೋಡುತ್ತಾರೆ ಆ ಭದ್ರಾವತಿಯ ಸಮೀಪದಲ್ಲಿ ಇದ್ದಂಥ ಒಂದು ಪರ್ವತ, ಆ ಪರ್ವತವನ್ನು ಪೂರ್ಣವಾಗಿ ಮೇಲಕ್ಕೆ ಏರಿದರಂತೆ. ದದರ್ಶ ಪರ್ವತಾರೂಢೋ ಯೌವನಾಶ್ವೇನ ಪಾಲಿತಾಂ ಕಾನನಾನಾಂ ಸಹಸ್ರೈಸ್ತು ಸಮಂತಾತ್ ಪರಿವಾರಿತಾಂ. ಅರಣ್ಯ ಎಲ್ಲಿ ನೋಡಿದರೂ ಅರಣ್ಯ, ಸಸ್ಯ ಸಂಪತ್ತು ಭದ್ರಾವತಿಯನ್ನು ಆವರಿಸಿಕೊಂಡಿತ್ತು ಅಂತಾರೆ. ನಿಜವಾಗಲೂ ದೊಡ್ಡದಾದ ಸಂಪತ್ತು ಸಸ್ಯ ಸಂಪತ್ತು. ಇವತ್ತು ನಾವು ಸಸ್ಯಗಳನ್ನು, ಮರಗಿಡಗಳನ್ನೆಲ್ಲ ಕಡಿದು ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಗಿಡಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೇವೆ, ಕಾಡನ್ನು ಹಾಳು ಮಾಡ್ತಾ ಇದ್ದೇವೆ. ಅವರು ಕಾಡಿನ ನಡುವೆಯೇ ಬದುಕು ಮಾಡ್ತಾ ಇದ್ದರು ಎನ್ನುವಂತೆ ವರ್ಣನೆಯನ್ನು ಮಾಡುತ್ತಾರೆ. ಉಪವನಗಳು, ಹತ್ತಾರು ಉಪವನಗಳು ಭದ್ರಾವತಿಯಲ್ಲಿ ನೋಡುವುದಕ್ಕೆ ಸಿಗುತ್ತಾ ಇತ್ತು. ಎಷ್ಟು ಚೆಂದಾದ ವರ್ಣನೆ ಇದೆ ಭದ್ರಾವತಿಯದ್ದು. ಅಲ್ಲಿನ ವೃಕ್ಷಗಳು, ಪಕ್ಷಿಗಳು, ಪ್ರಾಣಿಗಳು ಬಹಳ ಅದ್ಭುತವಾಗಿ ವರ್ಣನೆ ಮಾಡುತ್ತಾರೆ ಜೀವಿನಿ ಆಚಾರ್ಯರು. ಸಂಪೂರ್ಣ ಸರಸೀಯುಕ್ತಾಂ ಭೂಷಿತಾಂ ನಗರೀಂ ಶುಭಾಂ. ಕಣ್ಣು ಹಾಯಿಸಿದಲ್ಲೆಲ್ಲ ಕಡೆಗೂ ಅನೇಕ ಸರೋವರಗಳು ನೋಡ್ಲಿಕ್ಕೆ ಸಿಗ್ತಾ ಇದ್ದವಂತೆ. ನಮ್ಮ ದುರಂತ ಸರೋವರಗಳನ್ನು, ಕೆರೆಗಳನ್ನು ನಾಶ ಮಾಡಿ ಅದರ ಮಧ್ಯದೊಳಗೆ ನಾವು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇವತ್ತು ಕಟ್ತಾ ಹೋಗ್ತಾ ಇದ್ದೇವೆ. ಆ ನಿಮಿತ್ತದಿಂದ ನಗರ ಜೀವನವನ್ನು ಮನುಷ್ಯ ತನ್ನನ್ನು ತಾನೇ ಹಾಳಿ ಮಾಡಿಕೊಳ್ಳುವಂತಹ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಆದರೆ ಮಹಾಭಾರತ ಹೇಳುತ್ತದೆ, ಭದ್ರಾವತಿ ಆ ಊರಿನಲ್ಲಿ ಎಲ್ಲಿ ನೋಡಿದರಲ್ಲಿ ಕೆರೆಗಳು, ಸರೋವರಗಳು ನೋಡುವುದಕ್ಕೆ ಸಿಗ್ತಾ ಇದ್ವು. ಸಂಪೂರ್ಣ ಸರಸೀಯುಕ್ತಾಂ ಭೂಷಿತಾಂ ನಗರೀಂ ಶುಭಾಂ. ಯೂಪೈರ್ನ ಲಭ್ಯತೆ, ಎಲ್ಲಿ ನೋಡಿದರಲ್ಲಿ ಯಜ್ಞಯಾಗಗಳನ್ನು ಮಾಡಿದಂತಹ ಸ್ಥಳಗಳು. ಫಲಿತ ಯತ್ರ ರಂಭಾಸ್ತಾ ಸ್ವಫಲೈರ್ಭಂತೆ ಭೂರಿಶಃ. ಅನೇಕ ಫಲಗಳನ್ನು ಕೊಡುವಂತಹ ವನಗಳು, ತೋಟಗಳು ಅಲ್ಲಿ ವರ್ಣಿಸುವಾಗ ಬಾಳೆ ತೋಟ, ಒಂದೊಂದು ಬಾಳೆ ಗಿಡವೂ ಕೂಡ ಪೂರ್ಣವಾಗಿ ಬಾಗಿಬಿಟ್ಟಿದ್ದವಂತ. ಬಾಳೆ ಗೊನೆಗಳು ಸುತ್ತಲೂ ಬೆಳೆದಿವೆ,
ಯಾವ ಗೊನೆ ಯಾವ ಮರದಲ್ಲಿ ಇವೆಯೋ ಯಾವ ವೃಕ್ಷದಲ್ಲಿ ಇದೆಯೋ ಅದು ತಾನು ಪೂರ್ಣ ಬಾಗಿ ಬಿಟ್ಟಿತ್ತಂತೆ ಆ ಫಲದ ಹಣ್ಣು ಇದ್ದದ್ದಕ್ಕಾಗಿ ಫಲ ಬಿಟ್ಟದ್ದಕ್ಕಾಗಿ ಭಾರ ತಡೆದುಕೊಳ್ಳದೆ ಪೂರ್ಣ ಬಗ್ಗಿ ಬಿಟ್ಟಿತ್ತಂತೆ ಇದನ್ನು ನೋಡಿ ಜೈಮಿನಿ ಆಚಾರ್ಯರಂತಾರೆ ನಮ್ರಾಹ ಫಲಾತಿ ಭಾರೇಣ ಸುಗುಣೈ ಸಜ್ಜನ ಇವ ಆ ಬಾಳೆ ಗಿಡಗಳು ನಮಗೆ ಹೇಗೆ ಕಾಣಿಸ್ತಾ ಇವೆ ಅಂತಂದರೆ ಸಜ್ಜನರಂತೆ ಕಾಣಿಸ್ತಾ ಇವೆ ಅಂತ ಹಣ್ಣುಗಳು ಗುಣಗಳು ಇದ್ದ ಹಾಗೆ ಮರಗಳು ಗಿಡಗಳು ಸಜ್ಜನನಿದ್ದ ಹಾಗೆ ಫಲಗಳು ಇಲ್ಲ ಅಂತಾದರೆ ಹಣ್ಣು ಇಲ್ಲ ಗೊನೆ ಇಲ್ಲ ಅಂತಾದರೆ ಬಾಳೆ ಅದು ಬಾಗುವುದಿಲ್ಲ ನೇರವಾಗಿ ಸರಳವಾಗಿ ನಿಂತಿರುತ್ತದೆ ಅದೇ ಗೊನೆ ಫಲ ಇದೆ ಹಣ್ಣು ಇವೆ ಬಿಟ್ಟಿದೆ ಅಂತಂದರೆ ಅದು ಬಾಗಿಬಿಡುತ್ತದೆ ಭಾರದಿಂದ ಹಾಗೆ ಒಬ್ಬ ಮನುಷ್ಯ ಅವನಲ್ಲಿ ಸಜ್ಜನನಲ್ಲಿ ಆ ವ್ಯಕ್ತಿಯಲ್ಲಿ ಹಣ್ಣುಗಳಂತೆ ಇರುವ ಗುಣಗಳು ಇದ್ದವು ಅಂತಾದರೆ ತಾನಾಗಿಯೇ ಬಾಗಿಬಿಡುತ್ತಾನೆ ನಮ್ರನಾಗಿ ಇರ್ತಾನೆ ಇನ್ನೊಬ್ಬರೊಂದಿಗೆ ವಿನಯದಿಂದ ಮಾತಾಡ್ತಾನೆ ನಡೆದುಕೊಳ್ತಾನೆ ಅದೇ ಹಣ್ಣುಗಳಂತೆ ಇರುವಂತಹ ಗುಣಗಳು ಸಜ್ಜನಿಕೆಯ ಗುಣಗಳು ಇಲ್ಲ ಅಂತಾದರೆ ಸೆಟೆದು ನಿಲ್ತಾನೆ ನನಗೆ ಯಾರೇನು ಮಾಡ್ತಾರೆ ನಾನೇ ದೊಡ್ಡವ ಹೀಗೆಲ್ಲ ಅಹಂಕಾರದಿಂದ ವರ್ತನೆಯನ್ನು ಮಾಡ್ತಾನೆ ಅದಕ್ಕೆ ಜೈಮಿನಿ ಆಚಾರ್ಯರಂತಾರೆ ಆ ಭೀಮಸೇನ ಆ ಊರಿನ ಗಿಡಗಳನ್ನು ನೋಡಿದರೆ ಬಾಳೆ ಮರಗಳನ್ನು ನೋಡಿದರೆ ಸಜ್ಜನಂತೆ ಕಾಣಿಸ್ತಾ ಇವೆ ಎಷ್ಟು ಸುಂದರವಾಗಿರುವಂತಹ ದೃಷ್ಟಾಂತ ಅದು ಸಕಂಟಕೈ ಫಲೈರ್ ನಿತ್ಯಂ ಪನಸಾಹ ಪರತೃಪ್ತಯೇ ಸ್ಥಿತಾಹ ಸರ್ವಾಂಗಣೈಸ್ತತ್ರ ದೃಷ್ಟಾ ಭೀಮೇನ ಭಾರತ ನನಗೆ ಆಶ್ಚರ್ಯ ಕಂಡದ್ದು ಎಲ್ಲಿ ಆದದ್ದು ಎಲ್ಲಿ ಅಂತಂದರೆ ಈ ಭಾಗವನ್ನು ಅಧ್ಯಯನ ಮಾಡುವಾಗ ಇದು ಯಾವುದೋ ಅರಣ್ಯದ ವರ್ಣನೆ ಮಾಡ್ತಾ ಇದ್ದಾರೇನೋ ಯಾವುದೋ ಒಂದು ವನದ ವರ್ಣನೆಯನ್ನು ಮಾಡ್ತಾ ಇದ್ದಾರೇನೋ ಅಂತ ನೋಡುವುದಕ್ಕೆ ಅನ್ನಿಸ್ತದೆ ಆದರೆ ಇದು ವನದ ಅರಣ್ಯದ ಅಡವಿಯ ವರ್ಣನೆ ಅಲ್ಲ ಇದು ದೊಡ್ಡದಾದ ಭದ್ರಾವತಿ ಎಂಬ ನಗರದ ವರ್ಣನೆ ಇದು ಅಂದರೆ ನಗರದ ಸುತ್ತೆಲ್ಲ ನಗರದ ಮಧ್ಯಭಾಗಗಳಲ್ಲೆಲ್ಲವೂ ಕೂಡ ಸರೋವರಗಳು ಗಿಡಮರಗಳು ತುಂಬಿ ತುಳುಕ್ತಾ ಇದ್ದವು ಅಂತ ಅಂದರೆ ಅಷ್ಟೊಂದು ಪ್ರಕೃತಿ ಪ್ರಿಯರಾಗಿದ್ದರು ನಮ್ಮ ಪ್ರಾಚೀನರು ಅಂತನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಯಬಹುದು ಸಕಂಟಕೈ ಫಲೈರ್ ನಿತ್ಯಂ ಪನಸಾಹ ಪರತೃಪ್ತಯೇ ತಾನು ಮುಳ್ಳಿನಿಂದ ಒಳಗೊಂಡಿದ್ದರು ಬೇಕಾದಷ್ಟು ಮುಳ್ಳುಗಳು ಹಲಸು ಹಲಸಿನ ಹಣ್ಣು ಅದರ ಸುತ್ತಲೂ ಅದರ ಮೇಲೆ ಪೂರ್ಣವಾಗಿ ಮುಳ್ಳುಗಳೇ ತುಂಬಿಕೊಂಡಿರುತ್ತೆ ಮುಳ್ಳಿನಂತೆ ಇರುವಂಥ ಭಾಗಗಳಿಂದ ತುಂಬಿಕೊಂಡಿರುತ್ತದೆ ಭಾರವನ್ನೇ ಹೊತ್ತುಕೊಂಡಿರುತ್ತದೆ ಆದರೂ ಸಹ ಅಷ್ಟೊಂದು ಮುಳ್ಳನ್ನು ಅಷ್ಟೊಂದು ಭಾರವನ್ನು ಮರವು ತಾನು ಹೊತ್ತರೂ ಅದು ತಾನು ಫಲವನ್ನು ತಿಂದು ತೃಪ್ತಿ ಪಡುವುದಿಲ್ಲ ಆ ಫಲವನ್ನು ಮತ್ತೊಬ್ಬರಿಗೆ ಕೊಡುತ್ತದೆ ಇದನ್ನು ನೋಡಿ ಹೇಳ್ತಾರೆ ಸ್ಥಿತಾಹ ಸರ್ವಾಂಗಣೈಸ್ತತ್ರ ದೃಷ್ಟ ಭೀಮೇನ ಭಾರತ ನಿತ್ಯಂ ಪನಸಾಹ ಪರತೃಪ್ತಯೇ ಗಿಡ ಮರಗಳು ಅವು ಪಡೆದಂತಹ ಹಣ್ಣುಗಳು ಹೂವುಗಳು ಅವು ತಮಗಾಗಿ ಅಲ್ಲ ಮತ್ತೊಬ್ಬರಿಗಾಗಿ ಪರರಿಗಾಗಿ ಮತ್ತೊಂದು ಕಡೆಗೆ ಹೇಳ್ತಾರೆ ಸಜ್ಜನರ ಬದುಕು ಹೇಗಿರುತ್ತದೆ ಅಂದರೆ ಗಿಡಗಳಂತೆ ಹಣ್ಣು ತುಂಬಿದ ವೃಕ್ಷಗಳಂತೆ ಸಜ್ಜನರ ಬದುಕು ಅಂತ ಯಾವ ಒಂದು ವೃಕ್ಷವೂ ಸಹ ತಾನು ಬೆಳೆದಂತಹ ಹಣ್ಣನ್ನು ತಾನು ತಿನ್ನುವುದಿಲ್ಲ ಪರರಿಗೋಸ್ಕರವಾಗಿ ಕೊಡುತ್ತದೆ ಆ ರೀತಿಯಲ್ಲಿ ಈ ವೃಕ್ಷಗಳು ಸಹ ತಾವು ಬೆಳೆದಂತಹ ಫಲಗಳನ್ನು ಇನ್ನೊಬ್ಬರಿಗಾಗಿ ಕಾದು ನಿಂತುಕೊಂಡಿವೆ ಇದನ್ನು ಭೋಗಿಸಲಿ ಅನುಭವಿಸಲಿ ಅನ್ನುವಂತಹ ರೀತಿಯಲ್ಲಿ ಅವರು ವೃಕ್ಷಗಳು ಕಾದು ನಿಂತಿದ್ವು ಅಂತ ಇದೆಲ್ಲ ಭೀಮನ ಕಣ್ಣಿಗೆ ಕಾಣಿಸ್ತಾ ಇವೆ ಫಲೈ ಸಂಕುಚಿತೈರೇವನ್ ಋಣಾಂತ ಪಾಪಹಾರಿಣ ತಾಪಾಪಹಾರಿಣ ಮತ್ತೊಂದು ಮಾತು ಹೇಳ್ತಾರೆ ಗಿಡಗಳಿಂದ ಮರಗಳಿಂದ ಮನುಷ್ಯರಿಗೆ ಆಗುವಂತಹ ಉಪಕಾರ ಉಪಯೋಗ ಎಂಥದ್ದು ಅಂದರೆ ತಾವು ಬಿಸಿಲಿನ ತಾಪವನ್ನು ಅನುಭವಿಸ್ತಾನೆ ತಮ್ಮ ಕೆಳಗೆ ಯಾರು ಆಶ್ರಯವನ್ನು ಹೊಂದಿಕೊಂಡು ಇದ್ದಾರೆ ಅವರಿಗೆ ತಾಪವಾಗದಂತೆ ನೋಡಿಕೊಳ್ಳುತ್ತಾ ಇವೆ ಮನುಷ್ಯ ಬೀದಿಯಲ್ಲಿ ಹೋಗುವಾಗ ರಸ್ತೆಯಲ್ಲಿ ಹೋಗುವಾಗ ಬಿಸಿಲಿನ ತಾಪಕ್ಕೆ ಒಳಗಾದ ದುಃಖಪಟ್ಟ ಅಂತಾದರೆ ಯಾವುದಾದರೂ ಮರದ ನೆರಳನ್ನು ಆಶ್ರಯಿಸ್ತಾನೆ ಮರಗಳು ಕಷ್ಟ ಸಹಿಷ್ಣುಗಳು ತಾವು ಬಿಸಿಲನ್ನು ಅನುಭವಿಸಿಯೂ ಕೂಡ ತಾಪವನ್ನು ಅನುಭವಿಸಿಯೂ ಕೂಡ ಜನಕ್ಕೆ ಉಪಕಾರವನ್ನು ಮಾಡ್ತಾ ಇವೆ ನಿಜವಾಗಿಯೂ ನಮ್ಮ ಬದುಕು ಹೇಗಿರಬೇಕು ನಮ್ಮ ಜೀವನ ಹೇಗಿರಬೇಕು
ಅನ್ನುವುದನ್ನು ವೃಕ್ಷಗಳಿಂದ ತಿಳಿಬೇಕು, ಮರಗಿಡಗಳಿಂದ ತಿಳಿಬೇಕು. ಯಾವುಗಳನ್ನು ನಾವು ಇವತ್ತು ಅಧಿಕಾರಿಕವಾಗಿ ನಾಶ ಮಾಡುತ್ತಾ ಹೋಗ್ತಾ ಇದ್ದೇವೆ ನಮ್ಮ ಸ್ವಾರ್ಥಕ್ಕಾಗಿ, ಆ ಗಿಡಗಳು ನಮಗೆ ಮರಗಿಡಗಳು ನಮಗೆ ಪಾಠವನ್ನು ಹೇಳಿಕೊಡುತ್ತವೆ. ಹೀಗಿರಬೇಕು ಬದುಕು. ಕೇವಲ ನಮಗಾಗಿ ನಾವು ಬದುಕುವುದಲ್ಲ, ನಮ್ಮ ಫಲ ಇನ್ನೊಬ್ಬರಿಗಾಗಿ ಆಗಬೇಕು, ನಮ್ಮಂತೆ ಇರಬೇಕು. ಫಲ ತುಂಬಿದಾಗ ಹೇಗೆ ಬಾಗಿದಂತೆ ಇರಬೇಕು ಹಾಗೆ ಇರಬೇಕು. ಇನ್ನೊಬ್ಬರಿಗೆ ಆಶ್ರಯ ಕೊಡಬೇಕು, ತಾಪವನ್ನು ಅನುತಾಪವನ್ನು. ಮಾನಸಿಕವಾಗಿ ದುಃಖ ತಪ್ತರಾಗಿ ಬಂದ ಜನಕ್ಕೆ ಆಶ್ರಯವನ್ನು ಕೊಡುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಈ ಮೊದಲಾದ ಪಾಠಗಳನ್ನು ವೃಕ್ಷಗಳಿಂದ ನಾವು ಕಲಿಯಬಹುದು ಅಂತ ಭೀಮಸೇನ ತನ್ನ ಮಾತುಗಳಲ್ಲಿ ಇದನ್ನು ಆಡುತ್ತಾ ಇದ್ದ, ತನ್ನ ಜೊತೆಗೆ ಬಂದಂತಹ ಮಗ ಮೊಮ್ಮಗನ ಜೊತೆಯಲ್ಲಿ ಹೇಳಿಕೊಳ್ಳುತ್ತಾ ಇದ್ದ ಅನ್ನುವುದಾಗಿ ಜೈಮಿನಿ ಆಚಾರ್ಯರು ಹೇಳ್ತಾರೆ. ಭದ್ರಾವತಿಯಲ್ಲಿ ನಡೆದ ಇನ್ನೂ ಮಹತ್ವದ ಘಟನೆಗಳು, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.